DSP Power Pan Masala, powerful generic. Shri Sai Makkala Prapancha, Sai Kids World. Shri Sai Makkala Prapancha. Parishuddha Kadale Hittininda Tayaragide. Sadguru Ayurveda Gram Floor Soap. Gvtv ge swagata, nanu Hosadurga Raghu. ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು, ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಜಿ ಅವರು, ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇವರೆಲ್ಲರ ಮಾರ್ಗದರ್ಶನದಲ್ಲಿ ಈ ರಾಜ್ಯದ 1,29,00,000 ಮಹಿಳೆಯರಿಗೆ, ಎಷ್ಟು ಹೇಳಿದ್ರೆ 1,29,00,000 ಮಹಿಳೆಯರಿಗೆ 36,000 ಕೋಟಿ ರೂಪಾಯಿಗಳ ಹಣವನ್ನು ಒಂದು ವರ್ಷಕ್ಕೆ ವಿನಿಯೋಗ ಮಾಡ್ತಾ ಇದೆ ಸರ್ಕಾರ. 36,000 ಕೋಟಿ ಇದು ಎದೆಗಾರಿಕೆ ಬೇಕು. ಖಜಾನೆಯಿಂದ ತೆಗೆದು 36,000 ಕೋಟಿ ಗೃಹಲಕ್ಷ್ಮಿ ಯೋಜನೆ ಒಂದಕ್ಕೆ ಬಿಡುಗಡೆ ಮಾಡಲಿಕ್ಕೆ ಎದೆಗಾರಿಕೆ ಬೇಕು. ಬಹಳಷ್ಟು ಜನ ನಮ್ಮ ವಿರೋಧ ಪಕ್ಷದ ಮುಖಂಡರುಗಳು ಸರ್ಕಾರ ದಿವಾಳಿ ಆಗುತ್ತೆ, ಸರ್ಕಾರದ ಬಳಿ ಹಣ ಇಲ್ಲ, ಯಾವ ಯೋಜನೆಯನ್ನು ಜಾರಿ ತರಲಿಕ್ಕೆ ಆಗಲ್ಲ ಇವ್ರ ಕೈಲಿ ಅಂತ ಹೇಳಿ ಉಪೇಕ್ಷೆ ಮಾತುಗಳನ್ನು ಆಡ್ತಾ ಇದ್ರು. ಅಪೇಕ್ಷೆ ಮಾತಲ್ಲ, ಉಪೇಕ್ಷೆ ಮಾತಾಡ್ತಿದ್ರು. ಇವತ್ತು ನಮ್ಮ ಸರ್ಕಾರ ಸದೃಢ ಮಾಡಿ ತೋರಿಸಿದೆ, ಹಣವನ್ನು ಕೊಟ್ಟಿದೆ, ಕೊಡ್ತಾ ಇದೀವಿ ಅಂತ ಹೇಳಿದೆ, ಸದೃಢ ಮಾಡಿ ತೋರಿಸಿದೆ. 14 ಬಾರಿ ಅರ್ಥ ಖಾತೆಯನ್ನ ಇಟ್ಕೊಂಡು ಬಜೆಟ್ ಮಂಡನೆ ಮಾಡಿ ಯಾವ ಖಾತೆನಲ್ಲಿ ಎಷ್ಟು ಹಣ ಇಡಬೇಕು, ಯಾವ ಖಾತೆಯಲ್ಲಿ ಎಷ್ಟು ಹಣ ತೆಗಿಬೇಕು ಅಂತೇಳಿ ಬುದ್ಧಿವಂತಿಕೆ ಮಾಡಿ ಅತ್ಯಂತ ಸಂಕಷ್ಟದ ದಿನ ಇದು. ಆರ್ಥಿಕ ಸಂಕಷ್ಟ 2,23,00,000 ಹಣವನ್ನ ಹಿಂದಿನ ಸರ್ಕಾರದವರು ಬೇನಾಮಿಯಾಗಿ ಕೊಟ್ಟೋಗಿದ್ದಾರೆ. ಬೇನಾಮಿ, ಯಾವ ಮುಂಜಾನಾತಿ ಇಲ್ಲ, ಯಾವ ಅನುದಾನಗಳಿಗೆ ಆದೇಶ ಇಲ್ಲ, ಎಲ್ಲವನ್ನು ಕೂಡ ಕೊಟ್ಟು ಟೆಂಡರ್ ಕರೆದು ಕೆಲಸ ಪ್ರಾರಂಭ ಮಾಡಿಸಿ ಹೋಗಿದ್ದಾರೆ.
ಯಾವ ಕೆಲಸ ಪ್ರಾರಂಭ ಆಗಿತ್ತು, ಯಾವ ಕೆಲಸ ಆಗಿಲ್ವೋ ಒಂದು ಗೊತ್ತಿಲ್ಲ. ಅದನ್ನೀಗ ತನಿಖೆಗೆ ಹಾಕ್ಸಿದ್ದಾರೆ. ನಾವು ಇಲ್ಲಿಗೆ 110 ದಿವಸ ಆಯಿತು ಬಂದು. ನಮ್ಮ DCC ಬ್ಯಾಂಕ್ ಉಪಾಧ್ಯಕ್ಷರು, ಅವರ ಅಧ್ಯಕ್ಷ ಜಿಲ್ಲಾ ಉಸ್ತುವಾರಿ ಸಚಿವರು 125 ದಿವಸಗಳಿಗೆ ಒಂದೇ ಒಂದು ಇಲಾಖೆಯಿಂದ ಒಂದು ಯೋಜನೆ ಕೊಡ್ರಿ ಅಂತೇಳಿ ಒಂದು ಪತ್ರ ಬಂದಿಲ್ಲ ನಮಗೆ ಸರ್ಕಾರದಿಂದ. 2,23,00,000 ಇಷ್ಟು ಬೃಹತ್ತಾದ ಮೊತ್ತ ಒಂದು ವರ್ಷದ ರಾಜ್ಯದ ಬಜೆಟ್ ಅಷ್ಟಣವನ್ನು ದುರುಪಯೋಗಕ್ಕೆ ಕಾರಣ ಮಾಡಿ ಹೋಗಿದ್ದಾರೆ. ಇದು ಸರಿ ಹೊಂದಬೇಕು. ಇಂಥ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ 62,000 ಕೋಟಿ 5 ಯೋಜನೆಗಳ ಅನುಷ್ಠಾನಕ್ಕೆ ಸರ್ಕಾರ ಇವತ್ತು ಬದ್ಧವಾಗಿ ಕೊಡ್ಲಿಕ್ಕೆ ಹೊರಟಿದೆ. ಅದರಲ್ಲಿ 36,000 ಕೋಟಿ ಗೃಹಲಕ್ಷ್ಮಿ ಯೋಜನೆಗೆ, 1,29,00,000 ಮಹಿಳೆಯರಿಗೆ ಕೊಡಲಿಕ್ಕೆ, ಯಜಮಾನಿಯರಿಗೆ ಹಾಕ್ಲಿಕ್ಕೆ ಸರ್ಕಾರ ತಯಾರಿ ನಡೆಸ್ಕೊಂಡಿದೆ. ಬಡವರ, ಮಹಿಳೆಯರ, ಯುವ ಕಲ್ಯಾಣ ಹಾಗೂ ಹಸಿವು ಮುಕ್ತ ರಾಜ್ಯವನ್ನು ಮಾಡಬೇಕು ಅನ್ನೋ ಕನಸು ಕರ್ನಾಟಕ ಸರ್ಕಾರದ ಉದ್ದೇಶವಾಗಿದೆ. ಅದರಂತೆ 5 ಮುಖ್ಯ ಗ್ಯಾರಂಟಿಗಳಾದಂತಹ ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಯುವನಿಧಿ ಮತ್ತು ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಂತೆ ಮುಖ್ಯವಾಗಿ ನಾನು ಅನ್ನಭಾಗ್ಯ ಯೋಜನೆಯನ್ನು ಮೊದಲು ಹೇಳ್ತಾ ಇದ್ದೀನಿ. ಅಂತ್ಯೋದಯ ಮತ್ತು BPL ಕಾರ್ಡ್ದಾರ ಕುಟುಂಬಗಳ ಸದಸ್ಯರುಗಳಿಗೆ ಈ ಯೋಜನೆಯಡಿ ತಲಾ ಪ್ರತಿ ಮನೆಯ ಒಬ್ಬರಿಗೆ ತಲಾ 1 KG ಉಚಿತವಾಗಿ ಆಹಾರ ಧನವನ್ನ ಸರ್ಕಾರ ನೀಡಲಾಗ್ತಿದೆ. ಸದರಿ ಯೋಜನೆ July 1 ಜಾರಿಯಾಗಿದ್ದು ಪ್ರಸ್ತುತ ಈಗ ಯಶಸ್ವಿಯಾಗಿ ನಡೀತಾ ಇದೆ. ತಮ್ಗೆಲ್ಲರಿಗೂ ಅದು ಯೋಜನೆ ತಲುಪಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ತಂಡಗಾ ಕನ್ನಡ ಪಂಚಾಯತಿ ವ್ಯಾಪ್ತಿಯಲ್ಲಿ 1964 ರೇಷನ್ ಕಾರ್ಡ್ ಇದೆ. ಎಲ್ಲಾ ಕುಟುಂಬದ ಸದಸ್ಯರಿಗೂ 1 KG ಆಹಾರ ಧನವನ್ನ ಈಗಾಗಲೇ ವಿತರಿಸಲಾಗ್ತದೆ. ಅದೇ ರೀತಿ ಮುಖ್ಯವಾಗಿ ಶಕ್ತಿ ಯೋಜನೆ ರಾಜ್ಯದ ಎಲ್ಲಾ ಮಹಿಳೆಯರಿಗೆ, ವಿದ್ಯಾರ್ಥಿನಿಯರಿಗೆ, ಬಡವರಿಗೆ ಉಚಿತವಾಗಿ, ಮಹಿಳೆಯರಿಗೆ ಮುಖ್ಯವಾಗಿ, ಎಲ್ಲಾ ಕರ್ನಾಟಕ ಸಾರಿಗೆ ಸಂಸ್ಥೆಗಳು AC ಮತ್ತು ಲಕ್ಸುರಿ ಬಸ್ಗಳನ್ನು ಬಿಟ್ಟು ಎಲ್ಲಾ ಬಸ್ಗಳಲ್ಲಿ ಉಚಿತವಾಗಿ ಈಗಾಗಲೇ July 11 ಯೋಜನೆ ಜಾರಿಯಾಗಿದೆ. ಬಹಳ ಮುಖ್ಯವಾಗಿ ರಾಜ್ಯದ ಶೇಕಡ 99% ಮಹಿಳೆಯರು ಇದನ್ನ ಯೂಸ್ ಮಾಡ್ಕೊಂತ ಇದ್ದಾರೆ. ಎಲ್ಲರಿಗೂ ಬಹಳಷ್ಟು ಯೋಜನೆಯಿಂದ ಸಹಕಾರಿಯಾಗಿದೆ, ಹಾಗೂ ಅನುಕೂಲ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಇನ್ನೊಂದು ಯೋಜನೆ ಅಂತ ಗೃಹಲಕ್ಷ್ಮಿ ಯೋಜನೆ ಪ್ರತಿ ಗ್ರಾಮದಲ್ಲಿ, ಸಿಟಿ ಲಿಮಿಟ್ ಅಲ್ಲಿ, ಎಲ್ಲ ನಗರ ಪ್ರದೇಶಗಳಲ್ಲಿ ಸರ್ಕಾರ ಘೋಷಣೆ ಮಾಡಿದಂತೆ 200 ಯೂನಿಟ್ವರೆಗೆ ಪ್ರತಿ ಮನೆಗೆ ಉಚಿತ ವಿದ್ಯುತ್ ನೀಡಲಾಗ್ತಿದೆ. ಆಗಸ್ಟ್ನಿಂದ ಈ ಯೋಜನೆ ಪ್ರಾರಂಭವಾಗಿದ್ದು July 1 ಬಳಕೆ ಆಗಿರುವಂತಹ ವಿದ್ಯುತ್ಗೆ ಈ ಯೋಜನೆ ಅನ್ವಯವಾಗ್ತದೆ. ಉಚಿತ ವಿದ್ಯುತ್ ಯೋಜನೆ ದುರ್ಬಳಕೆ ತಡೆಯುವ ಉದ್ದೇಶದಿಂದ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ಪ್ರತಿ ಲಾಸ್ಟ್ 12 ವಿದ್ಯುತ್ ಬಳಕೆಯನ್ನ ಸರಾಸರಿ ಮಾಡಿ ಅದರಲ್ಲಿ ಶೇಕಡ 10% ಉಚಿತ ವಿದ್ಯುತ್, ಅದಕ್ಕೆ 10% ಸೇರಿಸಿ ಉಚಿತ ವಿದ್ಯುತ್ ಅನ್ನು ನೀಡಲಾಗ್ತಿದೆ. ಆಲ್ರೆಡಿ ಈಗೆಲ್ಲರೂ ಸಹ ಇದನ್ನ ಫಲಾನುಭವಿಗಳಾಗಿದ್ದೀರಿ, ಎಲ್ಲರೂ ಸಹ ಇದನ್ನ ಉಪಯೋಗ ಮಾಡ್ಕೊತಿದ್ದೀರಿ ಅಂತ ಕೇಳ್ತಿದ್ದಕ್ಕೆ ಅನ್ಕೊಂಡಿದ್ದೀನಿ. ಈ ಪಂಡಿತ ಪಂಚಾಯತಿ ಒಳಗಡೆ 1922 ರಿಜಿಸ್ಟರ್ ಆಗಿರುವಂತ ಟೋಟಲ್ ವಿದ್ಯುತ್ ವಿತರಣೆ ಮಾಡುವಂತ ಮೀಟರ್ ಇದ್ದು ಅದರಲ್ಲಿ 1848 ಈಗಾಗಲೇ ಯೋಜನೆಯಲ್ಲಿ ಉಪಯೋಗನ ಪಡ್ಕೊಂತಿದ್ದಾರೆ. ಇದರಂತೆ ಇನ್ನೊಂದು ಮುಖ್ಯವಾದ ಯೋಜನೆ ಅಂದ್ರೆ ಯುವನಿಧಿ. 2022-23 ಶೈಕ್ಷಣಿಕ ವರ್ಷದಲ್ಲಿ ವೃತ್ತಿಪರ ಕೋರ್ಸ್ಗಳು ಸೇರಿದಂತೆ ಎಲ್ಲ ವಿವಿಧ ಪದವೀಧರ ಯುವಕರ, ಯುವತಿಯರಿಗೆ, ಡಿಪ್ಲೊಮಾ ಹೊಂದಿದವರಿಗೆ ಈ ಯೋಜನೆ ಲಭಿಸಲಿದೆ. ಪದವಿ ಪಡೆದ 6 ಉದ್ಯೋಗ ದೊರೆಯದ ಪದವೀಧರರಿಗೆ 24 ಮಾಸಿಕ 3,000 ರೂಪಾಯಿಗೆ ಹಾಗೂ ಡಿಪ್ಲೊಮಾದವರಿಗೆ 1,500 ರೂಪಾಯಿ ನಿರುದ್ಯೋಗ ಭತ್ಯೆ ನೀಡುವಂತಹದ್ದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿರ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕರ್ನಾಟಕ ಸರ್ಕಾರದ ಅತ್ಯಂತ ಪ್ರಮುಖ ಯೋಜನೆ ಹಾಗೂ ದೊಡ್ಡ ಯೋಜನೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಸರ್ಕಾರದ ಅತಿ ಮುಖ್ಯ ಯೋಜನೆ ಇದಾಗಿದ್ದು ರಾಜ್ಯದಲ್ಲಿನ BPL ಹಾಗೂ APL ಕುಟುಂಬದ ಯಜಮಾನಿಗೆ
ಖಾತೆಗೆ ನೇರವಾಗಿ ಮಾಸಕ್ಕೆ 2,000 ರೂಪಾಯಿಗಳನ್ನು ನೇರ ವರ್ಗಾವಣೆ ಮಾಡಲಾಗಿದೆ. ಈ ಯೋಜನೆ ಆಲ್ರೆಡಿ ಪ್ರಗತಿಯಲ್ಲಿದ್ದು ನಮ್ಮ ಹೊಸದುರ್ಗ ತಾಲೂಕು ಇಡೀ ರಾಜ್ಯದಲ್ಲೇ ನಂಬರ್ 1 ಸ್ಥಾನ ಪಡ್ಕೊಂಡಿರೋದು ಎಲ್ಲರಿಗೂ ಸಹ ತುಂಬ ಸಂತೋಷದ ವಿಷಯ ಅಂತ ನಾನು ಭಾವಿಸ್ತೇನೆ. ಈ ತಣಗಾ ಪಂಚಾಯತಿ ಒಳಗಡೆ 1964 ರೇಷನ್ ಕಾರ್ಡ್ ಇದ್ದು 1847 ಅಂದ್ರೆ 95% ಪ್ರಗತಿಯನ್ನ ಸಾಧಿಸಿದರೆ. ಇದಕ್ಕೆ ಸಹಕರಿಸಿದಂತಹ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗಾಗಲಿ ಆಶಾ ಕಾರ್ಯಕರ್ತರಿಗಾಗಲಿ ಸಂಬಂಧಿಸಿದಂತೆ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಏನು ಅಂದ್ರೆ ನಮ್ಮ ಘನ ಸರ್ಕಾರವು ನಮಗೆ ಏನು ಆದೇಶ ನೀಡಿದೆಯೋ ಆ ಆದೇಶದ ಪ್ರಕಾರ 5 ಗ್ಯಾರಂಟಿ ಯೋಜನೆಗಳಿಗೆ ಒಂದಾದ ಗೃಹಜ್ಯೋತಿ ಯೋಜನೆಯನ್ನು ನಮ್ಮ ಬೆಸ್ಕಾಂ ಕಂಪನಿಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ಇದಕ್ಕೆ ತಮಗೆಲ್ಲರಿಗೂ ಗೊತ್ತಿದೆ, ಈಗ ಎಲ್ಲ ಗ್ರಾಹಕರ ಮನೆಗೆ ಹೋಗಿ ನಾವು ಎಲ್ಲ ಆಧಾರ್ ಕಾರ್ಡು BPL ಕಾರ್ಡು ಎಲ್ಲ ತೆಗೆದುಕೊಂಡು ನಾವು ಈಗಾಗಲೇ ರಿಜಿಸ್ಟರ್ ಮಾಡ್ಕೊಂಡಿವಿ. ಒಟ್ಟು ನಮ್ಮ ತಂಡಗಾ ಪಂಚಾಯತಿ ವ್ಯಾಪ್ತಿನಲ್ಲಿ 1922 RR ನಂಬರ್ಗಳಿದ್ದು ಸದರಿ ಆಧಾರ್ ನಂಬರ್ಗಳ ಪೈಕಿ 1848 RR ನಂಬರ್ಗಳಿಗೂ ಸಮೇತ ನಾವು ಗೃಹಜ್ಯೋತಿನಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಉಳಿದಂತ ಇನ್ನ 74 RR ನಂಬರ್ಗಳಿಗೂ ಮತ್ತು ಮಾಡ್ಕೋಬೇಕಾಗಿದೆ. ಅವನ್ನ ಮಾಡ್ಕೊಂಡಿಲ್ಲ ಇಲ್ಲಿವರೆಗಿವೆ, ಅವನ್ನ ಮಾಡ್ಕೊಂಡ್ರೆ ಕಂಪ್ಲೀಟ್ 100% ಆಗ್ತಿತ್ತು. ದಯಮಾಡಿ ಅವರು 74 ಮೆಂಬರ್ಸ್ ಏನಿದಾರೋ RR ನಂಬರ್ಗಳ ಗ್ರಾಹಕರು ಏನಿದಾರೋ ಆ ಗ್ರಾಹಕರು ಸಮೇತವ ಈ ವೇದಿಕೆ ಮುಖಾಂತರ ಕೇಳ್ಕೊಳ್ಳೋದಂದ್ರೆ ಮಾಡ್ಕೇಳ್ರಿ, ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿ. ನಮ್ಮ ಕಂಪನಿಯ ವ್ಯಾಪ್ತಿಯಲ್ಲಿ ಅಳವಡಿಸಿಕೊಳ್ಳಲಾದ ಗೃಹಜ್ಯೋತಿ ಯೋಜನೆಯಡಿಯಲ್ಲಿ 1846 ಗ್ರಾಹಕರಿಗೂ ಈಗ ಬಿಲ್ಲುಗಳನ್ನು ಕಳಿಸಿದೀವಿ. ಈ ಬಿಲ್ಲುಗಳು ತಲುಪಿದವೆ, ನಿಮಗೆ ಶೂನ್ಯ ಬಿಲ್ಲು ಈಗ ಬಂದಿದೆ. ನಿಮ್ಮೆಲ್ಲರಿಗೂ ಈಗ ಗೊತ್ತಿರ್ತಕ್ಕಂಥ ವಿಚಾರ ಇದು. ಎಲ್ಲ ಶೂನ್ಯ ಬಿಲ್ಲುಗಳಿಗೆ ನಾವು ಈಗ ನೋಡಿದ್ದೀರಿ, ನೀವು ಕಣ್ಣಿಂದ ನೋಡಿದ್ದೀರಾ. ಅದರಂತೆ ನಮ್ಮ ಕಂಪನಿಯ ವ್ಯಾಪ್ತಿಯಿಂದ ಒಟ್ಟು 610,000 ರೂಗಳನ್ನು ಒಂದು ತಿಂಗಳಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನಾವು ಶೂನ್ಯ ಬಿಲ್ಲನ್ನು ವಿತರಣೆ ಮಾಡಿದ್ದೀವಿ. ಇದು ತಮಗೆಲ್ಲರಿಗೂ ಗೊತ್ತಿದೆ. ನಿಮ್ಮ ಗ್ರಾಮ ಪಂಚಾಯತಿ ಒಂದಕ್ಕೆ ಎಷ್ಟು ಬಿಲ್ಲು? 610,000 ಒಂದು ತಿಂಗಳಿಗೆ, ಒಂದು ತಿಂಗಳಿಗೆ ಇಷ್ಟು ಹಣವನ್ನು ನಾವು ಶೂನ್ಯ ಬಿಲ್ ಕಳಿಸಿದ್ದೀವಿ. ಅದರಂತೆ ಘನ ಸರ್ಕಾರವು ನಮಗೆ ಈ ಬಿಲ್ಲನ್ನು ಪಾವತಿ ಮಾಡಿದೆ, ಈಗಾಗಲೇ ಪಾವತಿ ಮಾಡಿಬಿಡಿದೆ. ಪ್ರತಿ ತಿಂಗಳು ನಾವು ಏನು ಶೂನ್ಯ ಬಿಲ್ ಕೊಡ್ತಾ ಇದೀವೋ ಆ ಹಣವನ್ನು ಘನ ಸರ್ಕಾರದಿಂದ ನೇರವಾಗಿ 0 ಅಲ್ಲಿ ನಮ್ಗೇನು ಅದು ಗೊತ್ತಾಗಂಗೇ ಇಲ್ಲ, ಆನ್ಲೈನಲ್ಲೇ ಆಟೋಮೆಟಿಕಲಿ ನಿಮ್ಗೆ ಏನು ಬಂದಿದ್ರೆ 0 ಬಂದ್ಬಿಡುತ್ತೆ. ಇಷ್ಟು ಹಣವನ್ನು ನಮ್ಮ ಘನ ಸರ್ಕಾರ ನಮಗೆ ಬಿಡುಗಡೆ ಮಾಡಿದೆ. ಅದರಂತೆ ಏನಿದು ಗೃಹಜ್ಯೋತಿ ಯೋಜನೆ ಅಂದರೆ 0 ದಿಂದ 200 ಯೂನಿಟ್ವರೆಗೆ ಬಳಕೆ ಮಾಡುವಂಥ ವಿದ್ಯುತ್ಗೆ ಹಿಂದಿನ ವರ್ಷದ ಸರಾಸರಿಯನ್ನು ತೆಗೆದುಕೊಂಡು ಅದರಿಂದ 12 ಭಾಗಿಸಿದರೆ ಭಾಗಲಬ್ಧ ಬರುತ್ತೆ, ಏನು ಬರುತ್ತೋ ಅದಕ್ಕೆ ನಾವು +10% ಸೇರಿಸಿ ನಿಮಗೆ ಬಿಲ್ ಕೊಡ್ತೀವಿ. ಹೆಂಗಪ್ಪ ಇದು ಬಿಲ್ ಕೊಟ್ಟರೆ ಮತ್ತೆ 0 ಬರ್ತಾ? ಗ್ಯಾರಂಟಿಯೇ 10% ಜಾಸ್ತಿ ಇದ್ರೂ ಸಮೇತ 0 ಬರುತ್ತೆ. ನಿಮಗೆ ಈಗಾಗಲೇ ಬಿಲ್ಲುಗಳಲ್ಲಿ ಅಳವಡಿಸಿರ್ತಕ್ಕಂಥ ಬಿಲ್ಲುಗಳಲ್ಲಿ ನಿಮಗೆ ಈಗ ಘನ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಎಷ್ಟು, ನೀವು ಕಟ್ಟಬೇಕಾದ ಅನುದಾನ ಎಷ್ಟು ಅಂತ ಬರ್ತಾ ಇದೆ. ನೀವು ಅಷ್ಟು ಬಂದಲ್ಲಿ ನಿಮಗೆ 0 ಬಿಲ್ ಬರುತ್ತೆ. ಇಲ್ಲವಾದಲ್ಲಿ ಸಪೋಸ್ ನಿಮಗೆ ಉದಾಹರಣೆ ಇದು ಹೆಂಗಪ್ಪ ಅಂದರೆ, ಸಪೋಸ್ ನೀವು ಒಂದು ವರ್ಷಕ್ಕೆ ಆವರೇಜ್ 12 ಆವರೇಜು 50 ಬಂದಿದ್ದೇನೆ ರೀ, ಪ್ಲಸ್ 10% ಸೇರಿಸಿದ್ರೆ ನಿಮಗೆ ಆಟೋಮೆಟಿಕಲಿ 55 ಆಗುತ್ತೆ. 55 ಯೂನಿಟ್ಗೆ ನಿಮಗೆ 0 ಬಿಲ್ ಬರುತ್ತೆ. ಸಪೋಸ್ ನೀವು ಏನಾದರೂ 56 ಯೂನಿಟ್ ಏನಾದರೂ ಬಳಕೆ ಮಾಡಿದಲ್ಲಿ ಒಂದು ಯೂನಿಟಿನ ಹಣವನ್ನು ನೀವು ಕಟ್ಟಬೇಕಾಗತ್ತೆ. ಇದರಂತೆ ನಿಮಗೆ 0 ದಿಂದ 200 ಯೂನಿಟ್ವರೆಗೆ ಯಾವ ಗ್ರಾಹಕರಿಗೆ ಬಂದಿರುತ್ತೋ ಆವರೇಜ್ ಬಿಲ್ಲು, ಆ ಅವರೇಜ್ ಬಿಲ್ನಂತೆ ನಮಗೆ ಗೌರ್ಮೆಂಟಿಂದ ಸಬ್ಸಿಡಿ ಸಿಗುತ್ತೆ. ನೀವು ಸಪೋಸ್ 0 ದಿಂದ 200 ಯೂನಿಟಿನ ಮೇಲೆ ನೀವು ಯಾವ್ದಾದ್ರು ಫಂಕ್ಷನ್ ಇತ್ತು ನಮ್ಮನೆಯಲ್ಲಿ ಹಾಗೆ ಹೀಗೆ ಹಿಂಗೆ ಬಳಕೆ ಮಾಡಿಬಿಡಿದೀವಿ, ಈಗ 150 ಯೂನಿಟ್ವರೆಗೂ ಬಳಕೆ ಮಾಡಿದ್ದೀವಿ ಅಂದರೆ 200 ಯೂನಿಟ್ವರೆಗೆ ನೀವು ಏನು ಲೆಕ್ಕ ಹಾಕ್ತಿರೋ, 56 ಯೂನಿಟಿಂದ ಮುಂದಕ್ಕೆ 200 ಯೂನಿಟ್ವರೆಗೆ ಏನಿದೆಯೋ
ಆ ಉಳಿದಂತ ಯೂನಿಟ್ಗಳಿಗೆ ನೀವು ಹಣವನ್ನು ಪಾವತಿ ಮಾಡಬೇಕು. ಪಂಚಯೋಜನೆಗಳನ್ನ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಜಾರಿಗೆ ತರುತ್ತಿರುವ ಕಾರ್ಯಕ್ರಮಗಳನ್ನ ಇಲ್ಲಿ ನಮ್ಮ ತಂಗಾ ಪಂಚಾಯತಿಯಲ್ಲಿ ಚಾಲನೆ ಕೊಡಲಿಕ್ಕೆ ನಮ್ಮ ನಮ್ಮ ರಾಜ್ಯದ ನಾಯಕರಾದಂತಹ ಬಿಜು ಬಂಡಪ್ಪಾಜಿ ಅವರು ಅಧಿಕೃತವಾಗಿ ಇವತ್ತಿನಿಂದ ಚಾಲನೆ ಕೊಡ್ತಾ ಇದ್ದಾರೆ. ಯಾವ ಹೆಣ್ಣು ಮಕ್ಕಳಿಗೆ ಬರ್ತಕ್ಕಂಥ ಶಕ್ತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಗೃಹಜ್ಯೋತಿ ಯೋಜನೆ, ಯುವನಿಗೆ ಮತ್ತು ಗೃಹಲಕ್ಷ್ಮಿ ಐದು ಯೋಜನೆಗಳಿಗೂ ಇವತ್ತು ಚಾಲನೆ ಕೊಟ್ಟು ಎಲ್ಲ ಪಂಚಾಯತಿ ಎಲ್ಲ ಹಳ್ಳಿಗಳಿಗೂ ಎಲ್ಲ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಅಂಗನವಾಡಿ ಮೇಡಮರು ಮತ್ತೆ ಅಲ್ಲಿರ್ತಕ್ಕಂಥ ವಿ ಎ ಸಾಹೇಬರು ಆರ್ ಎ ಸಾಹೇಬರು ಎಲ್ಲರೂ ಬಂದು ಅಧಿಕೃತವಾಗಿ ನಿಮಗೆ ಹಣ ತಲುಪಲಿಕ್ಕೆ ಏನೋ ತೊಂದರೆ ಇದ್ದಲ್ಲಿ ಅದನ್ನು ಸರಿಪಡಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಿ ಇಂದಿನಿಂದ ಚಾಲನೆ ಕೊಡ್ತಾ ಇದ್ದೇನೆ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ನಮ್ಮ ರಾಜ್ಯ ಸರ್ಕಾರ ಅನುಷ್ಠಾನ ಮಾಡಿರುವಂತಹ ಈ ಪಂಚ ಗ್ಯಾರಂಟಿಗಳು ಯಾವುದೇ ತರಹದ ಯಾವುದೇ ದುಡ್ಡಿರುವಂತಹ ಯಾವುದೇ ವಿ ಐ ಪಿಗಳಿಗೆ ಸಲ್ತಕ್ಕಂತಹ ಯೋಜನೆಗಳಲ್ಲ. ಇದು ಶೋಷಿತ ವರ್ಗದಂತಹ ಶೋಷಿತ ವರ್ಗದ ಕುಟುಂಬಸ್ಥರಿಗೆ ಸಿಗ್ತಕ್ಕಂತಹ ಗ್ಯಾರಂಟಿಗಳು. ಇದರಿಂದ ತುಂಬಾ ಮಹಿಳೆಯರಿಗೆ ಶಕ್ತಿ ಸಿಕ್ಕಿದೆ ಮತ್ತು ಅವರಿಗೆ ಸ್ವತಂತ್ರ ಆಗಿ ಅವರು ಇನ್ನು ಹೆಚ್ಚಿನದಾಗಿ ಏಳಿಗೆ ಹೊಂತಾ ಇದ್ದಾರೆ. ಪ್ರತಿಯೊಂದರಲ್ಲೂ ಕೂಡ ಅವರು ಅವರದೇ ಆದಂತಹ ವ್ಯಕ್ತಿತ್ವ ರೂಪಿಸ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಇಂತಹ ಯೋಜನೆಗಳನ್ನು ಕೊಟ್ಟಂತಹ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದಕ್ಕೆ ಸಾಕ್ಷಿಯಾದಂತಹ ನಮ್ಮ ಗೋವಿಂದಪ್ಪನವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಕಾರ್ಯಕ್ರಮದ ಮೂಲಕ. ಇದೇ ರೀತಿ ಮುಂದಿನ ಚುನಾವಣೆಯಲ್ಲೂ ಕೂಡ ನೀವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಅದೇ ತರ ಮುಂದಿನ ಸಲ ಕೂಡ ನಮ್ಮ ಗೋವಿಂದಪ್ಪನವ್ರನ್ನೇ ಗೆಲ್ಲಿಸ್ಬೇಕು ಅಂತ ಕೇಳ್ಕೊಂತೀನಿ. ಅವರು ಕಲಿಯುಗದ ಭಗೀರಥ ಅಂತ ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಯಾವುದೇ ತರಹದ ಕಷ್ಟಗಳೇ ಬರಲಿ ಏನೇ ಬರಲಿ ಹಗಲು ರಾತ್ರಿ ಅವ್ರ ಮನೆ ಬಾಗಿಲು ತೆರೆದಿರುತ್ತೆ. ಯಾರು ಬೇಕಾದರೂ ಹೋಗ್ಬೋದು, ಅವ್ರ ಕಷ್ಟಗಳನ್ನು ಹೇಳ್ಕೋಬಹುದು. ಇಂತಹ ಎಮ್ ಎಲ್ ಎ ಅವರು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಇಂಥ ಎಮ್ ಎಲ್ ಎನ್ ಪಡ್ತಿರೋದಕ್ಕೆಲ್ಲ ನಾವು ಧನ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮವನ್ನು ಸರ್ಕಾರ ಯಾವುದೇ ಯೋಚನೆ ಅಥವಾ ಯಾವುದೇ ಬಗ್ಗೆ ಆರ್ಥಿಕತೆ ಬಗ್ಗೆ ಚಿಂತೆ ಮಾಡಿಲ್ಲ ಅಂತ ತಿಳ್ಕೊಂಡು ಸರ್ಕಾರ ಈ ಕಾರ್ಯಕ್ರಮ ಘೋಷಣೆ ಮಾಡಿದಾಗ ತುಂಬಾ ಜನ ಆಡ್ಕೊಂಡ್ರು ಈ ಕಾರ್ಯಕ್ರಮಗಳ ಬಗ್ಗೆ. ತುಂಬಾ ಜನ ಈ ಕಾರ್ಯಕ್ರಮ ಜನಕ್ಕೆ ತಲುಪಲ್ಲ ಅಂತ ಹೇಳಿದ್ರು. ಇವತ್ತಿನ ದಿವಸ ನಮ್ಮ ಸರ್ಕಾರ ಹಾಗೂ ನಮ್ಮ ಹೊಸದುರ್ಗದ ಶಾಸಕರಾದಂತಹ ಬಿಜು ಗೋವಿಂದಪ್ಪನವರು ಕಾರ್ಯಕ್ರಮವನ್ನ ಅನುಷ್ಠಾನಗೊಳಿಸಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದನ್ನು ನೆನ್ಪಿಟ್ಕೊಂಡು ಎಲ್ಲರೂ ಈ ಹೊಸದುರ್ಗ ತಾಲೂಕಿನ ನಮ್ಮ ಶಾಸಕರಾದಂತಹ ಬಿಜು ಗೋವಿಂದಪ್ಪನವರು ಸರ್ಕಾರದ ಕಾರ್ಯಕ್ರಮ ಮಟ್ಟದ ಒಂದು ಮಟ್ಟದಲ್ಲಾದ್ರೆ ಗೋವಿಂದಪ್ಪನವರ ಯೋಚನೆಗಳು ಗೋವಿಂದಪ್ಪನವರ ಕಾರ್ಯಕ್ರಮಗಳು ಇನ್ನೊಂಥರ ಹೆಚ್ಚು ಯೋಚನೆಗಳಲ್ಲೂ ಇರುತ್ತವೆ. ಐದು ಯೋಜನೆಗಳನ್ನು ಅಷ್ಟೇ ಅಲ್ಲದೆ ನಮ್ಮ ಹೊಸದುರ್ಗ ತಾಲೂಕು ಬರ ಪೀಡಿತ ತಾಲೂಕಿಗೆ ಸೇರ್ಪಡೆಯಾಗಿದೆ. ಸಮಸ್ತ ತಾಲೂಕಿನ ಜನತಾ ಪರವಾಗಿ ಬೀದಿ ಗೋವಿಂದಪ್ಪ ಸಾಹೇಬರಿಗೆ ನಮಸ್ಕರಿಸುತ್ತೇನೆ ಹಾಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇಂತಹ ಸಂದರ್ಭದಲ್ಲಿ ದಯವಿಟ್ಟು ಎಲ್ಲ ಸಾರ್ವಜನಿಕ ಬಂಧುಗಳು ಮಹಿಳೆಯರಿಗೆ ಮಾತ್ರ ಯೋಜನೆ ಬರ್ತಿದೆ, ಗಂಡಕ್ಕೂ ಯಾವುದೇ ಯೋಜನೆ ಇಲ್ಲ ಅಂತ ಅನ್ಕೊಳಕ್ಕೆ ಗಂಡಮಕ್ಳು ಕೆಲ ಯೋಜನೆಗಳು ಹೆಣ್ಮಕ್ಳು ಚೆನ್ನಾಗಿದ್ರೆ ತಾನೇ ಹೆಣ್ಮಕ್ಳು ಮನೆ ನಡೆಸಕ್ಕಾಗೋದು. ಹಂಗಾಗಿ ಈ ಯೋಜನೆಗಳನ್ನ ಹೆಣ್ಮಕ್ಳನ್ನ ಕೇಂದ್ರವಾಗಿಟ್ಕೊಂಡು ಮಾಡಿರ್ತಾರೆ. ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತ ವೇದಿಕೆಯ ಕಾರ್ಯಕರ್ತರಿಗೆ ಹಾಗೂ ಕಾರ್ಯಕ್ರಮದ ಆಯೋಜಕರಿಗೆ ನಮಸ್ಕರಿಸುತ್ತಾ ನಮಗೆ ಒಂದು ಎರಡು ಮಾತುಗಳನ್ನು ನಿಲ್ಲಿಸುತ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ಈ ಸಂವಹನ ಕಾರ್ಯಕ್ರಮ ಮತ್ತು ಚಾಲನೆ ಅಂದ್ರೆ ನಿಮಗೆ ಈ ಕಾರ್ಯಕ್ರಮ ಇವತ್ತು ಚಾಲನೆ ನೀಡುತ್ತಿದ್ದಾರೆ. ಆದರೆ ಚುನಾವಣೆ ಪೂರ್ವದಲ್ಲಿ
ಒಂದು ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯ ಈಗಿನ ಮುಖ್ಯಮಂತ್ರಿಗಳಾದಂತ ಶ್ರೀಯುತ ಶ್ರೀಮಾನ್ ಸಿದ್ದರಾಮಯ್ಯನವರು ಜೊತೆಗೆ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಸರ್ ಅವರು ಜೊತೆಗೆ ನಮ್ಮ ಜನಪ್ರಿಯ ಶಾಸಕರು ಇವರೆಲ್ಲರೂ ಸೇರಿ ಒಂದು ಚುನಾವಣೆ ಮುಂಚೆ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರು, ಅಂದ್ರೆ ಘೋಷಣೆ ಮಾಡಿದ್ರು. ಆ ಘೋಷಣೆಯಲ್ಲಿ ಅವರು ಏನ್ ಹೇಳಿದ್ರು ಅಂದ್ರೆ, ನಮ್ಮ ಸರ್ಕಾರಕ್ಕೆ ನೀವು ಬೆಂಬಲ ಕೊಟ್ಟಿದ್ದೆ ಆದ್ರೆ ನಿಮಗೆ ನಾವು ಸರ್ಕಾರ ರಚನೆಯಾದಾಗ 5 ಗ್ಯಾರಂಟಿ ಯೋಜನೆಗಳನ್ನು ನಿಮಗೆ ಅನುಷ್ಠಾನ ಮಾಡಿಕೊಡ್ತೀವಿ, ನಿಮಗೆ ಅವನ್ನೆಲ್ಲವನ್ನು ಕೂಡ ಕಾರ್ಯರೂಪಕ್ಕೆ ತರ್ತೀವಿ, ನಮ್ಮ ಸರ್ಕಾರವನ್ನು ಬೆಂಬಲಿಸಿ ನಮಗೆ ನಿಮ್ಮ ಅಮೂಲ್ಯವಾದ ಮತಗಳನ್ನು ಕೊಟ್ಟು ಚಿಶಿಲ್ವನಾಗಿ ಮಾಡಿ ಅಂತ ಅವತ್ತು ಒಂದು ಘೋಷಣೆ ಕೊಟ್ಟಿದ್ರು. ಅದರಂತೆ ಈಗಿನ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವರು ಜೊತೆಗೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಎಲ್ಲರೂ ಸೇರಿ ಇವತ್ತು ಆ ಕೆಲಸವನ್ನು ನುಡಿದಂತೆ ನಡೆದಿದ್ದಾರೆ. ಅವರಿಗೆ ಮೊದಲು ಎಲ್ಲರೂ ಕೂಡ ಚಪ್ಪಳೆ ತಟ್ಟುವುದರ ಮುಖಾಂತರ ಒಂದು ಅಭಿನಂದನೆಯನ್ನು ಸಲ್ಲಿಸೋಣ. ಫಸ್ಟ್ ಈಗ ಏನು ಗ್ಯಾರಂಟಿ ಯೋಜನೆಗಳು, 5 ಗ್ಯಾರಂಟಿ ಯೋಜನೆಗಳಿದಾವೋ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ. ಈ ಗೃಹಲಕ್ಷ್ಮಿ ಯೋಜನೆ ಉದ್ದೇಶ ಮಹಿಳೆಯರ ಆರ್ಥಿಕ ಸಬಲೀಕರಣ ಆಗಿ ಮಾಡಬೇಕು, ಅವರಿಗೆ ಶಕ್ತಿಯನ್ನು ತುಂಬಬೇಕು, ಮತ್ತೆ ಕುಟುಂಬದ ಯಜಮಾನಿಗೆ 2,000 ಕೊಡೋದ್ರಿಂದ ಅವರಿಗೆ ಗ್ಯಾಸ್ ಬೆಲೆ ಆಗಿರ್ಬೋದು, ದಿನನಿತ್ಯದ ವಸ್ತುಗಳ ಬೆಲೆ ಆಗಿರ್ಬೋದು, ಅವರು ನಿಭಾಯಿಸದೆ ಕಷ್ಟ, ಜೀವನ ಮಾಡೋದು ಕಷ್ಟ, ಮಕ್ಕಳನ್ನ ಓದಿಸೋದು ಕೂಡ ಕಷ್ಟ ಅಂತ ಸರ್ಕಾರ ಮನಗಂಡು ಏನವತ್ತು ಘೋಷಣೆ ಮಾಡಿದ್ರೆ ಅದರಂತೆ 2,000 ರೂಪಾಯಿನ ಪ್ರತಿಯೊಬ್ಬರ ಮಹಿಳೆಯರ ಅಕೌಂಟಿಗೆ ಜಮೆ ಆಗಿದೆ. ಆದರೆ ಕೆಲವರಿಗೆ ಆಕಸ್ಮಿಕ ಕಾರಣಾಂತರಗಳಿಂದ ಜಮೆ ಆಗದೇ ಇರ್ಬೋದು. ಅದಕ್ಕೋಸ್ಕರನೇ ಈ ಸಂವಹನ ಕಾರ್ಯಕ್ರಮ ಚಾಲನಾ ಕಾರ್ಯಕ್ರಮವನ್ನು ನಮ್ಮ ಶಾಸಕರು ಹಮ್ಮಿಕೊಂಡಿದ್ದಾರೆ. ಯಾಕೆಂದ್ರೆ ಎಲ್ಲಾ ಅಧಿಕಾರಿಗಳನ್ನು ಕರೆಸಿ ಅವರಿಗೆ ಏನು ತೊಡರುಗಳಿದಾವೋ ಅಥವಾ ಏನು ಸಮಸ್ಯೆಗಳಿದಾವೋ ಅವನ್ನೆಲ್ಲ ಸರಿಪಡಿಸಿ ನಿಮಗೆಲ್ಲರಿಗೂ ಕೂಡ ಈ ಯೋಜನೆಯ ಸದುಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ಅವರು ಈ ಚಾಲನಾ ಕಾರ್ಯಕ್ರಮ ಮತ್ತು ಸಂವಹನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.